ದಕ್ಷಿಣ ಕನ್ನಡ ಉಡುಪಿ ಸೇರಿದಂತೆ ಕರ್ನಾಟಕದ ಕನ್ನಡಿಗರು ರಾಷ್ಟ್ರದ ಬೇರೆ ಬೇರೆ ಕಡೆ ಅದರಲ್ಲೂ ಮುಂಬೈ ಅಂತ ಕಡೆ ಬದುಕನ್ನು ಕಟ್ಟಿಕೊಂಡಿದ್ದು ಈ ಕೊರೋನಾ ಹಿನ್ನೆಲೆಯಲ್ಲಿ ಅತ್ಯಂತ ಆತಂಕಿತರಾಗಿ ಒಂದು ರೀತಿಯ ಅಭದ್ರತೆಯಲ್ಲಿ ಜೀವನವನ್ನು ಕಳೀತಾ ಇದ್ದಾರೆ ಅಂತವರ ಆರೋಗ್ಯ ಮತ್ತು ಅವರಿಗೆ ಊಟೋಪಚಾರಗಳು ಮತ್ತು ಅವರ ಬದುಕಿನ ಭದ್ರತೆಗೋಸ್ಕರ ಅವರ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುವುದು ಸೇರಿದಂತೆ ಅವರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಲ್ಲಿ ಇವತ್ತು ಮನವಿಯನ್ನು ಮಾಡಿದ್ದೇನೆ ಮುಖ್ಯ ಕಾರ್ಯದರ್ಶಿಯವರಲ್ಲೂ ಮನವಿ ಮಾಡಿದ್ದೇನೆ ಒಟ್ಟಾರೆ ಅಲ್ಲಿರುವಂಥ ಜನರಿಗೆ ಕನಿಷ್ಠ ಕನ್ನಡಿಗರಿಗೆ ಕನಿಷ್ಠ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಬೇಕಾದಂತ ಅವಕಾಶಗಳನ್ನು ಕಲ್ಪಿಸಬೇಕು ಮತ್ತು ಅವರ ಸಮಸ್ಯೆಗಳನ್ನು ಕೇಳಲಿಕ್ಕೆ ರಾಜ್ಯದಲ್ಲಿ ಒಂದು ಹೆಲ್ಪ್ ಲೈನ್ ಅನ್ನು ತೆರೆಯಬೇಕು ಅನ್ನುವಂಥ ಮನವಿಯನ್ನು ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿರುವಂಥ ಬಂಟ್ವಾಳದಲ್ಲಿ ನಡೆದಿರುವ ಘಟನೆಯ ಹಿನ್ನೆಲೆಯಲ್ಲಿ ಸುಮಾರು 1 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಹೆಚ್ಚು ಕಡಿಮೆ 21 ಸಾವಿರ ಕುಟುಂಬಗಳನ್ನೊಳಗೊಂಡಂಥ ಬಂಟ್ವಾಳದ ಸುತ್ತಮುತ್ತಲ ಪ್ರದೇಶದಲ್ಲಿ ಸೀಲ್ಡ್ ಅವರನ್ನು ಮಾಡಲಾಗಿದೆ ನಮ್ಮ ಎಲ್ಲ ಆಶಾ ಕಾರ್ಯಕರ್ತರು ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಇತರ ಸರ್ಕಾರಿ ಸಿಬ್ಬಂದಿಗಳನ್ನು ಮನೆ ಮನೆಗೆ ಕಳಿಸಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ತಪಾಸಣೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆ ಕೊರೋನಾದಿಂದ ಮುಕ್ತವಾಗಬೇಕು ಅಂತ ಹೇಳಿ ಇಡೀ ತಂಡ ಕೆಲಸಗಳನ್ನು ಮಾಡ್ತಾ ಇರುವಾಗ ನಮ್ಮ ನಿರೀಕ್ಷೆ ಮೀರಿದ ಒಂದೆರಡು ಘಟನೆಗಳಾಗಿದೆ ಹಾಗಾಗಿ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ತೇನೆ ಯಾರೇ ಕೂಡ ತಪಾಸಣೆಗೆ ಬಂದರೂ ಕೂಡ ಸಹಕಾರಗಳನ್ನು ಕೊಡಬೇಕು ಮತ್ತು ಯಾರು ಕೊರೋನಾ ಶಂಕಿತರಾಗಿದ್ದಾರೆ ಅಂತವರನ್ನು ನಮ್ಮ ಕೊರೋನಾ ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಚಿಕಿತ್ಸೆ ಒಳಪಡಿಸುವಂಥ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ತಮ್ಮ ಮೂಲಕ ಸಾರ್ವಜನಿಕರಿಗೆ ಮಾಡ್ತಾ ಇದ್ದೇನೆ ಮತ್ತು ಕೋವಿಡ್ ಆಸ್ಪತ್ರೆ ಸೇರಿದಂತೆ ಎಲ್ಲ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಯವರಿಗೆ ಕೋವಿಡ್ ಆಸ್ಪತ್ರೆ ಕೊರೋನಾ ಕಂಡುಬಂದ ಸೂಚನೆ ಕಂಡುಬಂದ ಹಿನ್ನೆಲೆಯಲ್ಲಿ ತಕ್ಷಣ ಖಾಸಗಿ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಮತ್ತು ಖಾಸಗಿ ಆಸ್ಪತ್ರೆಯವರು ನಮ್ಮ ಕೊರೋನಾ ಆಸ್ಪತ್ರೆಗೆ ಶಂಕಿತರನ್ನು ಕೂಡಲೇ ಸೇರ್ಪಡೆ ಮಾಡಬೇಕು ಅನ್ನುವಂಥ ಆಗ್ರಹಗಳನ್ನು ಮಾಡಲಾಗಿದೆ